ನಮ್ಗೆ ರಾಮೇಶ್ವರಂ ತರನೇ ಟೇಸ್ಟ್ ನಾಚಿಯಾರಲ್ಲೂ ಸಿಗ್ತಾ ಇರೋದು ತುಂಬಾ ಖುಷಿ. ಎಸ್ಪೆಷಲಿ ಪುಡಿ ಇಡ್ಲಿ, ಬಟರ್ ಮಸಾಲ ದೋಸೆ, ಆನಿಯನ್ ದೋಸೆ, ವಿ ಆರ್ ವೆರಿ ಹ್ಯಾಪಿ. ಸೌತ್ ಇಂಡಿಯನ್ ಪಕ್ಕ ಅಂದ್ರೆ ಇಲ್ಲೇ, ಬಿಕಾಸ್ ಸಾಂಬಾರಲ್ಲಿ ಸ್ವೀಟ್ ಹಾಕಲ್ಲ. ಟೊಮೊಟೊ ಚಟ್ನಿ ಅಂತೂ ಸ್ಪೆಷಲ್ ಇಲ್ಲಿ. ಇವ್ರು ಹೇಳ್ದಂಗೆ ಇಡ್ಲಿ ಎಲ್ಲ ಯಾವಾಗ್ಲೂ ತಿಂತಾ ಇದ್ವಿ. ಪಲಾವ್ ಇವತ್ತು ಫಸ್ಟ್ ಟೈಮ್ ತಗೊಳ್ತಾ ಇರೋದು, ಬಟ್ ಚೆನ್ನಾಗಿದೆ, ಇಷ್ಟ ಆಯ್ತು. ಸರ್ವಿಸ್ ಈಸ್ ವೆರಿ ಗುಡ್. ಹೇಳ್ದಂಗೆ ಕ್ಲೀನ್ಲಿನೆಸ್, ಈ ಜನ ಬರ್ತಾರೆ ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತಾ ಇದಾರೆ, ಹಾಸ್ಪಿಟಾಲಿಟಿ ಇಸ್ ರಿಯಲಿ ಗ್ರೇಟ್. ಚೆನ್ನಾಗಿದೆ ಸರ್ವಿಸ್, ತುಂಬ ಚೆನ್ನಾಗಿ ಕೊಡ್ತಾರೆ. ಎಸ್ಪೆಷಲಿ ಅಲ್ಲಿ ಕೌಂಟರ್ ಅಲ್ಲಿ ಮೇಡಮ್ ಇದಾರಲ್ಲ, ಅವ್ರು ತುಂಬ ಫಾಸ್ಟ್, ತುಂಬ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವಿಲ್ಲಿ ಬಂದಿದೀವಿ ಅಂತ ಹೇಳಿದ್ರೆ ದ ನಾಚಿಯಾರ್ ಕೆಫೆಗೆ ಬಂದಿದೀವಿ. ಒಂದು ಟಿಪಿಕಲ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಸಿಗೋ ಪ್ಲೇಸ್ ಅಂತಾನೆ ಹೇಳ್ಬೋದು. ಸೊ ಹೀಗೆ ಸ್ಮಾಲ್ ಇಡ್ಲಿಸ್, ಪುಡಿ ಇಡ್ಲಿಸ್, ಪುಡಿ ಗೀ ಪುಡಿ ಮಸಾಲ ದೋಸೆ, ಓಪನ್ ಬಟರ್ ಮಸಾಲ ದೋಸೆ ಅಂತ ಅಂದ್ಬಿಟ್ಟು ತುಂಬ ಸ್ಪೆಷಲ್ ವೆರೈಟಿ ಸಿಗ್ತಾ ಇದೆ. ಸೊ ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದ್ರೆ RR ನಗರ್ ಮೀಡಿಯಾ ಕಾಂಪ್ಲೆಕ್ಸ್. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಹೋಗ್ಬಿಟ್ಟು ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ವೆರೈಟೀಸ್ ಅನ್ನ ಟ್ರೈ ಮಾಡೋಣ. ಸೊ ಟೇಸ್ಟ್ ಇದೆ, ಸೊ ಹೋಗ್ಬಿಟ್ಟು ಏನೇನೆಲ್ಲ ಇದೆ, ಯಾವ ಥರ ಐಟಮ್ಸ್ ಎಲ್ಲ ಸರ್ವ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಲೆಟ್ಸ್ ಗೋ. ಯಾವಾಗಿಂದ ಬರ್ತಾ ಇದ್ದೀವಿ ಅಂದರೆ ಈ ರೋಡು ಏನಿರಲಿಲ್ಲ ಆವಾಗಿಂದ ಬರ್ತಾ ಇದ್ದೀವಿ. ಆಮೇಲೆ ಇದು ಬಂದು ಸ್ಟಾರ್ಟ್ ಆದ್ಮೇಲಿಂದ ಬರ್ತಾ ಇದ್ದೀವಿ, ರೆಗ್ಯುಲರ್ ಕಸ್ಟಮರ್ ನಾವು. ಇದು ಒಳ್ಳೆ ಟೇಸ್ಟ್ ಇದೆ. ನಾವು ಆ್ಯಕ್ಚುಲಿ ಸೌತ್ ಇಂಡಿಯನ್ ಪಕ್ಕ ಅಂದರೆ ಇಲ್ಲೇ, ಬಿಕಾಸ್ ಸಾಂಬಾರಲ್ಲಿ ಸ್ವೀಟ್ ಹಾಕಲ್ಲ, ಶುಗರ್ ಏನೂ ಹಾಕಲ್ಲ. ಟೊಮೊಟೊ ಚಟ್ನಿ ಅಂತೂ ಸ್ಪೆಷಲ್ ಇಲ್ಲಿ. ಸೊ ತಮಿಳ್ನಾಡು ಸ್ಟೈಲ್ ಹೌದು ನಮ್ಮ ಊರ ಕಡೆ ಅಂದರೆ, ಯಾರು ಬಂದ್ರೂ ಇಲ್ಲಿ ಕರ್ಕೊಂಡು ಬಂದು ಒಂದ್ಸತಿ ಅವ್ರಿಗೆ ಇಲ್ಲಿ ಟಿಫನ್ ಕೊಟ್ಬಿಡೋದು, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಪ್ರೈಸ್ ರೀಸ್ನಬಲ್ ಇದೆ, ಆ್ಯಕ್ಚುಲಿ ರೀಸ್ನಬಲ್ ಇದೆ. ಕಂಪ್ಯಾರಿಟ್ಲಿ ನೀವು ಬೇರೆ ಇದಕ್ಕೆ ಚೆಕ್ ಮಾಡಿದ್ರೆ, ನೀವು ಇಲ್ಲಿ ನೋಡಿದ್ರೆ ರೀಸ್ನಬಲ್ ಇದೆ. ಇನ್ನೊಂದು ಹೈಜೀನಿಕ್ ಇದೆ, ಅದು ತುಂಬ ಇಂಪಾರ್ಟೆಂಟು. ಹೈಜೀನಿಕ್ ಇದೆ ಬಿಕಾಸ್ ನಾವು ಇಲ್ಲಿ ಆಲ್ಮೋಸ್ಟ್ ಒಂದು 15 ಇಯರ್ಸಿಂದ ಈ ಏರಿಯಲ್ಲಿ ಇದ್ದೀವಿ. ಸೊ ಇದು ಬರಕ್ಕೆ ಮುಂಚೆಯಿಂದ ಎಲ್ಲ ಕಡೆ ಓಡಾಡಿ ತಿಂದಿದ್ವಿ. ಸೊ ಇದು ಬಂದಿದ ಮೇಲೆ ಇಲ್ಲಿಂದ ಬೇರೆ ಎಲ್ಲೂ ಹೋಗೋದಿಲ್ಲ. ಚೆನ್ನಾಗಿದೆ ಸರ್ವಿಸ್, ತುಂಬ ಚೆನ್ನಾಗಿ ಕೊಡ್ತಾರೆ. ಎಸ್ಪೆಷಲಿ ಅಲ್ಲಿ ಕೌಂಟರ್ ಅಲ್ಲಿ ಮೇಡಮ್ ಇದಾರಲ್ಲ, ಅವ್ರು ತುಂಬ ಫಾಸ್ಟ್, ತುಂಬ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಸೊ ಆಲ್ಮೋಸ್ಟ್ 2 ಇಯರ್ಸ್ ಆಯಿತು ಈ ಏರಿಯಾಗೆ ಬಂದುಬಿಟ್ಟು. ಸೊ ಅವಾಗಿನಿಂದ ಇನಿಷಿಯಲಿ ಗೊತ್ತಿರಲಿಲ್ಲ, ಜನ ಕ್ರೌಡ್ ನೋಡ್ತಾ ಇದ್ವಿ. ಸೊ ನಾನು ಜನರಲ್ಲಿ ತಮಾಷೆ ಮಾಡ್ತಾ ಇರ್ತೇನೆ, ಇಟ್ಸ್ ಲೈಕ್ ಫ್ರೀ ಕೊಡ್ತಾ ಇದ್ದಾರೆ ಅನ್ಸುತ್ತೆ, ಅದಕ್ಕೆ ಅಷ್ಟೊಂದು ಕ್ರೌಡ್ ಇರುತ್ತೆ ಅಂತ. ಸೊ ಆಟ್ ಟೈಮಲ್ಲಿ ಬರೋಕ್ಕೆ ಟ್ರೈ ಮಾಡ್ತೀವಿ. ಮೋಸ್ಟ್ ಪ್ರಾಬ್ಲಿ ಮೋಸ್ಟ್ ಆಗಿ ನಾವು ಇಡ್ಲಿ, ವಡಾ ಮತ್ತು ದೋಸೆ ಟ್ರೈ ಮಾಡೋದು ಇಲ್ಲಿ. ಇವತ್ತು ನೋಡೋಣ ಅಂತ ರೈಸ್ ಫಸ್ಟ್ ಟೈಮ್ ತೊಗೊಂಡಿರೋದು. ಸೊ ಎವ್ರಿಥಿಂಗ್ ಇಸ್ ಗುಡ್, ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಪ್ರೈಸ್ ನೋಡ್ತಾ ಇಲ್ಲ, ಸಿಂಪಲ್ ಆಸ್ ದಟ್. ಸೊ ಹೆಂಗಿದೆ ಮಗ ಇಡ್ಲಿ? ಚೆನ್ನಾಗಿದೆ. ಸೊ ಅವಳು ಇದೊಂದು ಇಡ್ಲಿ ತಿಂತಾಳೆ ಹೊರಗಿದು, ಅದಕ್ಕೋಸ್ಕರ ಇಲ್ಲಿ ಬರ. ಇವ್ರು ಹೇಳ್ದಂಗೆ ಇಡ್ಲಿ ಎಲ್ಲ ಯಾವಾಗಲೂ ತಿಂತಾ ಇದ್ವಿ, ಪಲಾವ್ ಇವತ್ತು ಫಸ್ಟ್ ಟೈಮ್ ತಗೊಳ್ತಾ ಇರೋದು, ಬಟ್ ಚೆನ್ನಾಗಿದೆ, ಇಷ್ಟ ಆಯಿತು. ಆ ಬೋಂಡನು ಏನೋ ಸ್ಪೆಷಲ್ ಇವತ್ತು ಟ್ರೈ ಮಾಡಿದ್ವಿ, ಅದು ಕೂಡ ಚೆನ್ನಾಗಿದೆ. ಸೊಪ್ಪಿನ ಬೋಂಡ ಅಂತ ಏನೋ ಇದ್ದಿತ್ತು ಸರ್. ಸುಮಾರೊಂದು 6 ತಿಂಗಳಿಂದ ಇದು ಓಪನ್ ಆಗಿದೆ. ಓಪನ್ ಆದ್ದರಿಂದ ನಾವು ಸುಮಾರು ಸತಿ ಬಂದಿದ್ದೀವಿ. ಟೇಸ್ಟ್ ಇಸ್ ವೆರಿ ಗುಡ್. ನಮಗೆ ರಾಮೇಶ್ವರಂ ಥರನೇ ಟೇಸ್ಟ್ ನಾಚಿಯಾರಲ್ಲೂ ಸಿಗ್ತಾ ಇರೋದು ತುಂಬ ಖುಷಿ. ಎಸ್ಪೆಷಲಿ ಪುಡಿ ಇಡ್ಲಿ ಮತ್ತು ಬಟರ್ ಮಸಾಲ ದೋಸೆ, ಆನಿಯನ್ ದೋಸೆ, ವಿ ಆರ್ ವೆರಿ ಹ್ಯಾಪಿ. ಮತ್ತು ನಮ್ಮ ತಂದೆ ತಾಯಿಗೆ ಶಾವಿಗೆ ಬಾತ್ ಕೊಡಿಸಿದ್ವಿ, ದೇ ಆರ್ ವೆರಿ ಹ್ಯಾಪಿ. ಪ್ರತಿ ಸತಿ ಬಂದಾಗೆಲ್ಲ ನಾವು ಇಲ್ಲಿ ಟೇಸ್ಟ್ ಮಾಡ್ತೀವಿ. ಎಸ್ಪೆಷಲಿ ಪುಡಿ ಇಡ್ಲಿ ಮತ್ತು ದೋಸೆ ನಾವು ಮಿಸ್ ಮಾಡಲ್ಲ. ಇಟ್ಸ್ ರಿಯಲಿ ಗ್ರೇಟ್. ಇದೇ ಥರ ಮುಂದುವರಿಲಿ, ಇನ್ನೂ ಜಾಸ್ತಿ ಜಾಸ್ತಿ ಜನ ಬರಲಿ, ಈ ಒಂದು ಒಳ್ಳೆ ಪ್ಲೇಸ್ನ ಎಂಜಾಯ್ ಮಾಡಲಿ. ಸೊ ಒಳ್ಳೆ ಊಟ, ಒಳ್ಳೆ ಸವಿ ಇದೆ. ಸೊ ಇದೇ ಸವಿನ ಕಂಟಿನ್ಯೂ ಮಾಡಿ, ಎಲ್ಲ ಜನಕ್ಕೂ ಈ ಒಂದು ಖುಷಿನ ಕೊಡಿ. ಪ್ರೈಸಸ್ಸು ಓಕೆ ಸರ್, ನಮಗೆ ಓಕೆ ಅನ್ನಿಸ್ತು. ಯಾಕೆಂದರೆ ಕಂಪೇರ್ ಟು ಎನಿ ಪ್ಲೇಸಸ್ ಇದು ಕರೆಕ್ಟಾಗಿದೆ, ನಾಮಿನಲ್ ಆಗಿದೆ. ಮತ್ತು ತುಂಬ ನಮಗೆ ಹೆವಿ ಅಂತಲೂ ಅನ್ಸಲ್ಲ, ತುಂಬ ನೀಟಾಗಿ ಕೊಡ್ತಿದ್ದೀರಾ. ಸರ್ವಿಸ್ ಈಸ್ ವೆರಿ ಗುಡ್. ಹೇಳ್ದಂಗೆ ಕ್ಲೀನ್ಲಿನೆಸ್ಸು, ಈ ಜನ ಬರ್ತಾರೆ ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ, ಹಾಸ್ಪಿಟಾಲಿಟಿ ಈಸ್ ರಿಯಲಿ ಗ್ರೇಟ್. ನಾವು ಪ್ರತಿ ಸತಿ ಬಂದಾಗಲೂ ನಾವು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗ್ತೀವಿ, ತುಂಬ ಖುಷಿಯಾಗುತ್ತೆ. ಎಲ್ಲ ಸ್ಟಾಫ್ ಕೂಡ ತುಂಬ ಫ್ರೆಂಡ್ಲಿ ಇದ್ದಾರೆ. ಸೊ ಇದೇ ಥರ ಕಂಟಿನ್ಯೂ ಮಾಡಿ ಅನ್ನೋದಷ್ಟೇ ನಮ್ಮ ರಿಕ್ವೆಸ್ಟ್. ಚೆನ್ನಾಗಿದೆ ಟೇಸ್ಟ್, ನಾವೆಲ್ಲ ಹೊರಗಡೆ ಬರೋದೇ ಇಲ್ಲ, ಇವತ್ತು ಕರ್ಕೊಂಬಂದ ಬಲವಂತ ಮಾಡಿ. ಚೆನ್ನಾಗಿದೆ ಎಲ್ಲ ಟೇಸ್ಟ್, ಚೆನ್ನಾಗಿದೆ. ಇದೊಂದು ಹೋಟ್ಲು ತುಂಬ ಚೆನ್ನಾಗಿದೆ ಅಂತ ಕರ್ಕೊಂಬಂದ್ವಿ, ದೇ ಆರ್ ವೆರಿ ಹ್ಯಾಪಿ. ಸೊ ಅವರು ಹೊರಗಡೆ ಸುಮಾರು ದಿವಸ ತಿಂದಿರಲಿಲ್ಲ, ಬಟ್ ಇವತ್ತು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಿದ್ದಾರೆ. ಸೊ ಐ ಹ್ಯಾವ್ ಟು ಸೇ ಥ್ಯಾಂಕ್ಸ್. 3 ಇಯರ್ಸಿಂದ ಬಂದಿದ್ದೀನಿ, ತುಂಬ ಟೇಸ್ಟಿ ಇದೆ ಫುಡ್ ಇಲ್ಲಿ. ಸೊ ಟೊಮ್ಯಾಟೊ ರೈಸು, ಮಶ್ರೂಮ್ ಬಿರಿಯಾನಿ, ಬಟನ್ ಇಡ್ಲಿ ಫೇಮಸ್ಸು.
ಮತ್ತು ಪೋಡಿ ಇಡ್ಲಿ ಚಟ್ನಿ ತುಂಬ ಚೆನ್ನಾಗಿದೆ, ಹೈಜೀನ್ ಆಗಿದೆ, ತುಂಬ ಟೇಸ್ಟಿ ಇದೆ ಇಲ್ಲಿ. ನಾನು ರೆಕಮೆಂಡ್ ಮಾಡ್ತೀನಿ ನಿಮಗೆ, ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ಟ್ರೈ ಮಾಡಿ, ಫ್ರೆಂಡ್ ಜೊತೆ ಬಂದು ಟ್ರೈ ಮಾಡಿ ಅಂತ. ತುಂಬ ಜನ ರೆಕಮೆಂಡ್ ಮಾಡಿದ್ದಕ್ಕೆ ಇಲ್ಲಿ ಬಂದ್ವಿ. ಬೆಣ್ಣೆ ಪುಡಿ ಚಟ್ನಿ ದೋಸೆ ತುಂಬಾ ಚೆನ್ನಾಗಿತ್ತು, ಆ್ಯಂಡ್ ಇನ್ನೊಂದು ಮಸಾಲೆ ದೋಸೆನೂ ಚೆನ್ನಾಗಿತ್ತು. ನಾನು ಪೂನಾದಿಂದ ಬಂದಿರೋದು, ಫಸ್ಟ್ ಟೈಮ್ ನಿಮ್ಮ ಇದು ವಿಸಿಟ್ ಮಾಡ್ತಾ ಇದ್ದೀನಿ. ನಚಿಯಾರ್ ಅಲ್ಲ, ನೇಮ್ ಈಸ್ ನಚಿಯಾರ್. ಸೊ ನಾನು ಇಲ್ಲಿ ಒಬ್ಬರು ರಿಲೇಟಿವ್ ಮನೆಗೆ ಬಂದಿದ್ದೆ, ಶಿ ಈಸ್ ಮೈ ಸಿಸ್ಟರ್. ಅಲ್ಲಿ ಹೇಳಿದ್ರು ಇಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿದೆ. ಸೊ ಐ ಲೈಕ್ ದೋಸೆ ಚೆನ್ನಾಗಿದೆ, ಚಟ್ನಿನೂ ಚೆನ್ನಾಗಿದೆ. ವಾಟ್ ಯು ಕಾಲ್ ಮೆದು ವಡ, ಅದು ಟೇಸ್ಟ್ ಮಾಡಿ ಹೇಳ್ತೀನಿ. ಥ್ಯಾಂಕ್ ಯು, ಒಳ್ಳೆ ಟೇಸ್ಟ್ ಇದೆ. ಥ್ಯಾಂಕ್ ಯು ಸೋ ಮಚ್. February, it's 1 year old. Matra is typically South Indian food, and the best is dosa. Okay. It is one of the best masala dosa. Mm-hmm. Mathe pudi masala dosa, and idli is pudi idli. Pudi idli. Mathe special andre jagri pongal sigutte. Okay. Purely like, you know, naati bella, tuppa, we do it. And when pongal, we give shavige bath. And weekends bandre, we have mushroom biryanis. Okay. Like kesri bath, we do different types of kesri bath, like, you know, musk melon kesri bath agle, pineapple agle. So we do banana kesri bath agle. So that's all the weekend special we have, sir. So weekends alli tumbha special irutte. Kandita, kandita. Weekend we have a really good food Saturday and Sunday. Okay. And you can taste awesome. So hegide sir response mate crowd alla hege bartta idare? So mainly on weekends and aranaga initially like they didn't know about us. 3-4 months down the lane really they liked the food, and footfall anthu tumbha chenagide, and we are not able to serve them completely right now on the weekends. Okay. Tumbha rush ide, and I can proudly say that dosa is very famous in Aranaga. Dosa is very famous in Aranaga. Nice. So timings yavagina yavagide sir? Sir belage 7 gante inda ratri 11 gante. Ratri weekends on 11 o'clock. Weekdays it's 10:30 closing. Address, we are mainly located R.R. Nagar, BDA complex, ground floor. Ground floor, okay, okay. So usually car parking facilities? Yeah, only we have a basement of car parking, close to around 40 cars will go though. Okay. And two-wheelers, we can park up to 100 two-wheelers. Okay, nice. So nice. We have a spacious place to, like, you know, we'll borrow the maximum family crowds. They will come with the kids. That's one good thing we have, like, you know, open air. Thank you so much, sir. Idhe tarah nimma business chanagi nadile anta namma kadeyinda all the best and best wishes. Thank you so much, sir. Thanks. ಸೊ ಗೈಸ್, ಸೊ ಇವಾಗ ಅವ್ರ ಏನಾದ್ರೂ ಫಾಸ್ಟ್ ಮೂವಿಂಗ್ ಡಿಶಸ್ ಎಲ್ಲ ತಗೊಬಿಟ್ಟಿದ್ವಿ, ಒಂಥರ ಸೂಪರಾಗಿ ಡೆಕೋರೇಟಿವ್ ಮಾಡಿಕೊಟ್ಟಿದ್ದಾರೆ. ಸೊ ಒಂದು ಕ್ಲೀನ್ಲಿ ಆ್ಯಂಡ್ ಹೈಜೀನ್ ಪ್ಲೇಟ್ ಎಲ್ಲ ಯೂಸ್ ಮಾಡಿ ಅದಕ್ಕೆ ಮೇಲೆ ಬಾಳೆಲೆ ಕೂಡ ಇಟ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಡ್ಲಿಸಲ್ಲಿ ನಿಮಗೆ ನೋಡೋಕ್ಕೋದ್ರೆ ನಾರ್ಮಲ್ ಇಡ್ಲಿ ಸಿಗುತ್ತೆ, ಬಟ್ ನಾವು ತೊಗೊಂಡಿರೋದು ಪುಡಿ ಇಡ್ಲಿ ಮತ್ತು ಮಿನಿ ಬಟನ್ ಇಡ್ಲಿಸು ಕೂಡ ತೊಗೊಂಡಿದ್ದೀವಿ. ವಡೆ ಆಬ್ವಿಯಸ್ಲಿ, ವಡೆ ಯೂಸ್ಲಿ ಸ್ಪೆಷಲ್ ಇರೋದು, ಸೊ ವಡೆನೂ ಕೂಡ ತೊಗೊಂಡಿದ್ದೀವಿ. ಮಸಾಲೆ ದೋಸೆ, ಇವತ್ತು ವೀಕೆಂಡ್ ಬಂದಿರೋದಕ್ಕೋಸ್ಕರ ಬೆಣ್ಣೆ ಮಸಾಲೆ ದೋಸೆ ಸಿಗುತ್ತೆ ಅಂತ ಹೇಳಿದ್ರು, ಸೊ ಅದನ್ನೂ ಕೂಡ ತೊಗೊಂಡಿದ್ವಿ. ಮತ್ತು ಓಪನ್ ಬಟರ್ ಮಸಾಲೆ ದೋಸೆ, ಸೂಪರಾಗಿ ಬ್ಯಾಟಿಂಗ್ ಮಾಡೋಣ ಅಂದ್ಬಿಟ್ಟು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಬಟನ್ ಇಡ್ಲಿ ಅಂತಂದರೆ ಫುಲ್ಲು ನೋಡೋಕ್ಕೋದ್ರೆ ನಿಮಗೆ ಸಾಂಬಾರಲ್ಲಿ ಸೋಕ್ ಆಗ್ಬಿಟ್ಟಿದೆ ಅಂತಲೇ ಹೇಳಬೇಕು, ಹೀರ್ಕೊಂಡಿದೆ. ಸೊ ಈ ಬಟನ್ ಇಡ್ಲಿನ ಮಿನಿ ಮಿನಿ ಇಡ್ಲಿ ಹಿಂಗೆ ಟ್ರೈ ಮಾಡೋಣ. ಗೈಸ್, ಸಕ್ಕದಾಗಿ ಸೋಕ್ ಆಗ್ತಿದ್ದೀರಾ, ಇಡ್ಲಿ ಅಂತೂ ತುಂಬಾ ಸಾಫ್ಟ್ ಆಗಿದೆ. ಸಾಂಬಾರದಕ್ಕೆ ಸೋಕ್ ಆಗಿರೋದಕ್ಕೆ ಸಾಂಬಾರು 100% ಟೇಸ್ಟ್ ಸಿಗ್ತದೆ. ವೆಜಿಟೇರಿಯನ್ ಸಾಂಬಾರ್ ಅಂತಲೇ ಹೇಳ್ತೀನಿ. ಸೊ ಈ ಥರ ಹಾಕೊಟ್ಬಿಟ್ರೆ ಅದು ತುಪ್ಪ ಬೇರೆ ಇರತ್ತಾ, ತುಂಬಾ ಸೂಪರ್ ಆಗಿದೆ. ನಂದಿನಿ ತುಪ್ಪನೇ ಬೆಳೆಸ್ತಾರೆ, ಎಕ್ಸ್ಟ್ರಾಡಿನರಿ. ಹಾಗೆ ಈಗ ಪುಡಿ ಇಡ್ಲಿ ಇದೆಯಲ್ಲ, ಸೊ ಪುಡಿ ಇಡ್ಲಿನೂ ಕೂಡ ಬ್ರೇಕ್ ಮಾಡ್ತೀನಿ ನೋಡಿ. ಸೊ ಈ ಪುಡಿ ಇಡ್ಲಿ ನಿಮ್ಗೆ ಫುಲ್ಲು ಹಂಗೆ ಪುಡಿ ಮತ್ತು ಗೀ ಜೊತೆ ಮಿಕ್ಸ್ ಆಗಿರುತ್ತೆ, ಹಂಗೆ ಪುಡಿ ಐಟಮ್ ಚಟ್ನಿ. ಸೊ ಇದು ಹಂಗೆ ಟೇಸ್ಟ್ ಮಾಡೋಣ. ಒಳ್ಳೆ ಫ್ರೆಶ್ ಚಟ್ನೀಸ್ ಮತ್ತು ಫ್ರೆಶ್ ಪುಡೀಸ್ ಯೂಸ್ ಮಾಡ್ತಿದ್ದಾರೆ, ಮೇಲೆ ನಂದಿನಿ ತುಪ್ಪ. ಸೊ ತುಪ್ಪ ಅದೇ ಒಂದು ಒಳ್ಳೆ ಟೇಸ್ಟ್ ಸಿಕ್ಬಿಡುತ್ತೆ, ಸೂಪರಾಗಿ ಸಾಫ್ಟಾಗಿ ಒಳಗೋಗ್ತಾ ಇರುತ್ತೆ. ಪಕ್ಕದಾಗೆ ವಡೆ ಇದೆಯಲ್ಲ, ವಡೆನೂ ಕೂಡ ಟ್ರೈ ಮಾಡ್ತೀನಿ. ಸೊ ವಡೆ ಒಂದು ಯೂಜ್ ವಡೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಇಲ್ಲಿ ನೋಡ್ತಿರ್ಬೋದು ಸಾಫ್ಟಾಗಿದೆ ಆ್ಯಕ್ಚುಲಿ.
ಆಚೆ ಲೈಟ್ ಕ್ರಿಸ್ಪಿ, ಒಳಗೆ ಸಾಫ್ಟು. ಲೈಟಾಗಿ ಸಾಂಬಾರು ತೊಗೊಂಡು ಮತ್ತು ಲೈಟಾಗಿ ಚಟ್ನಿನೂ ಕೂಡ ತೊಗೊಂಡು ಡಿಪ್ ಮಾಡಿಕೊಂಡು ಇಡ್ಲಿ ವಡೆ ಖಂಡಿತ. ನಾನು ನೋಡಿದಾಗಲ್ಲ ಎಲ್ಲರೂ ನೋಡೋಕ್ಕೋದ್ರೆ ಒಂದು ಬಟನ್ ಇಡ್ಲಿ ತೊಗೋತಾರೆ ಅಥವಾ ಈ ಥರ ಇಡ್ಲಿ ವಡೆ ಕಾಂಬಿನೇಷನ್ ತೊಗೊಂಡು ಅದಾದಮೇಲೆ ರೈಸ್ ಐಟಮ್ಸ್ ಅಥವಾ ದೋಸೆ ಕೂಡ ತೊಗೋತಾ ಇದ್ದಾರೆ. ಸೊ ದೋಸೆ ಸ್ಪೆಷಾಲಿಟೀಸಲ್ಲಿ ನಮ್ಮ ಹತ್ರ ಇವಾಗ ಮಸಾಲೆ ದೋಸೆ ಇದೆ, ಬೆಣ್ಣೆ ಮಸಾಲೆ ದೋಸೆ ಮತ್ತು ಓಪನ್ ಬಟರ್ ಮಸಾಲೆ ದೋಸೆ ಅಂತಿದೆ. ಸೊ ಫಸ್ಟ್ ನಾನು ಬೆಣ್ಣೆ ಮಸಾಲನ ಮಿಡಲಿಂದ ಬ್ರೇಕ್ ಮಾಡ್ತೀನಿ. ಆಹಾಹ, ಈ ಮಸಾಲೆ ಹಂಗೆ ಬರಬೇಕು ಈ ಥರ. ಸೊ ಇದಕ್ಕೆ ನಿಮ್ಗೆ ನೋಡೋಕ್ಕೋದ್ರೆ ಸಾಂಬಾರು ಕೂಡ ಕೊಟ್ಟಿರ್ತಾರೆ. ಸಾಂಬಾರು ಮತ್ತು ಚಟ್ನಿ ಬಂದ್ಬಿಟ್ಟು ಟೊಮೆಟೊ ಚಟ್ನಿ, ಅವ್ರು ಎರಡು ವೆರೈಟಿ ಚಟ್ನಿ ಇರುತ್ತೆ ಗೈಸ್, ಒಂದು ಟೊಮೆಟೊ ಚಟ್ನಿ, ಇನ್ನೊಂದು ಬಂದ್ಬಿಟ್ಟು ಕೊಕೊನಟ್ ಚಟ್ನಿ. ಸೊ ನಿಮ್ಗೆ ಯಾವ್ದು ಇಷ್ಟ ಅದನ್ನು ನೀವು ತಗೋ ತಿಂತಾ ಇರ್ಬೋದು. ಮಸಾಲೆ ದೋಸೆ ಗೈಸ್, ವೀಕೆಂಡ್ ಸ್ಪೆಷಲ್ ಬೆಣ್ಣೆ ಮಸಾಲೆ ದೋಸೆ, ಮೇಲೆ ಹಾಗೆ ಬೆಣ್ಣೆ ಇಟ್ಕೊಂಡಿರ್ತಾರೆ. ಸೂಪರ್ 100% ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ. ಅದು ಬಿಸಿ ಬಿಸಿಯಾಗಿ ಆ ಸೌತ್ ಇಂಡಿಯನ್ಸಲ್ಲಿ ಸಾಂಬಾರು ಚಟ್ನೀಸು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಟೊಮೆಟೊ ಚಟ್ನಿ ನೆಕ್ಸ್ಟ್ ಲೆವೆಲ್ ಆಗಿದೆ. ಓಪನ್ ಬಟರ್ ಮಸಾಲೆ ದೋಸೆ ಇದೆ ಗೈಸ್, ಅದನ್ನು ಕೂಡ ಟೇಸ್ಟ್ ಮಾಡ್ಬಿಡ್ತೀನಿ. ಸೊ ನಿಮ್ಗೆ ನೋಡೋಕ್ಕೋರೆ ಫುಲ್ಲು ಓಪನ್ ಬಟರ್, ಬಟರ್ ಇರುತ್ತೆ, ಪುಡಿನೂ ಬೆಜ್ಜಾನು ಹಾಕಿರ್ತಾರೆ. ಸೊ ಇದಕ್ಕೆ ಲೈಟ್ಗೆ ಹಂಗೆ ಬೆಣ್ಣೆ ಮತ್ತು ಮಸಾಲ ಒಂದು ಬೈಟು ಚಟ್ನಿ ಅದೆಲ್ಲ ನಾನು ತೊಗೊಳ್ಳಲ್ಲ, ಜಸ್ಟ್ ಹಿಂಗೆ ಹೋಗೋಣ ಅಂತ. ಇವಾಗ ದೋಸೆ ಲವರ್ಸ್ ಬಂತು ಖಂಡಿತ ಇದ್ದಾರೆ, ಓಪನ್ ಬಟರ್ ಮಸಾಲೆ ದೋಸೆ ತೊಗೊಳ್ಳಿ, ತುಂಬ ಇಷ್ಟಪಡ್ತೀರಾ. ತುಂಬಾ ಸೂಪರಾಗಿ ಒಂದು ಕ್ವಾಲಿಟಿ ಪುಡಿ ಯೂಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಲೆವೆಲ್ ಆಗಿದೆ ಇಡ್ಲಿ ದೋಸೆಗೆ ನಾನು ಫ್ಲಾಟು. ಇವಾಗ ನೆಕ್ಸ್ಟ್ ವೆರೈಟಿ ಆಫ್ ಸೆಟ್ಸ್ ಅಂತ ತೊಗೊಂಡಿದ್ದೀವಿ. ಸೊ ಇದರಲ್ಲಿ ನೋಡೋಕ್ಕೋದ್ರೆ ನಿಮಗೆ ವೆನ್ ಪೊಂಗಲ್, ಸೊ ವೆನ್ ಪೊಂಗಲ್ ಇದೆ, ಮತ್ತು ಜಾಗ್ರಿ ಪೊಂಗಲು ಕೂಡ ಇದೆ, ವೀಕೆಂಡ್ ಸ್ಪೆಷಲ್ ಜಾಗ್ರಿ ಪೊಂಗಲು, ಮತ್ತು ಚೌಚೌ ಬಾತು, ಖಾರಾಬಾತು ಕೂಡ ಇದೆ. ಸೊ ಸ್ವೀಟ್ಸಲ್ಲಿ ನಾವು ಹೇಳಿದ್ತಾರ ಕ್ಯಾರೆಟ್ ಹಲ್ವಾ ಇದೆ ಗೈಸ್, ಸೊ ಕ್ಯಾರೆಟ್ ಹಲ್ವಾ ಮತ್ತು ಬಿರಿಯಾನಿ ಅಂದರೆ ಮಶ್ರೂಮ್ ಬಿರಿಯಾನಿ ನಿಮಗೆ ವೀಕೆಂಡಲ್ಲಿ ಸಿಗುತ್ತಂದೆ. ಸೊ ಫಸ್ಟು ವೆನ್ ಪೊಂಗಲ್ ಇದೆಯಲ್ಲ, ಸೊ ವೆನ್ ಪೊಂಗಲ್ನ ಟ್ರೈ ಮಾಡೋಣ. ಸೊ ವೆನ್ ಪೊಂಗಲ್ ಅಂತೂ ಇಲ್ಲಿ ಫುಲ್ ಫೇಮಸ್ ಅಂತ ಹೇಳಿದ್ರು. ಸೊ ವೆನ್ ಪೊಂಗಲ್ ಹಂಗೆ ಟ್ರೈ ಮಾಡೋಣ. ಸಾಂಬಾರು ಇವರು ಸಾಂಬಾರು ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಗೈಸ್. ಗೈಸ್, ಬೆನ್ ಪೊಂಗಲ್ ಪೊಂಗಲ್ ಲವರ್ಸ್ ಆಗಿದೆ ಖಂಡಿತ ಟ್ರೈ ಮಾಡಿ, ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಬಿಕಾಸ್ ಅಷ್ಟೊಂದು ಸೂಪರ್ ಆಗಿದೆ, ಸಾಂಬಾರ್ಗಂತೂ ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ, ತುಂಬಾ ಸೂಪರ್ ಆಗಿದೆ. ಹಾಗೆ ಚೌ ಚೌ ಬಾತು, ಕೇಸರಿ ಬಾತು ಜಾಸ್ತಿ ಟೇಸ್ಟ್ ಮಾಡಲ್ಲ ನಿಮಗೆ, ಹೇಗಿದೆ ಟೇಸ್ಟ್ ಮಾಡ್ತಾ ಇದ್ದೀನಿ ಲೈಟಾಗಿ ಹಂಗೆ ಚಟ್ನಿ ತೊಗೊಂಡು. ಇಂಟ್ರೆಸ್ಟಿಂಗ್ ಅಂದರೆ ಜಾಸ್ತಿ ತರಕಾರಿ ಎಲ್ಲ ಹಾಕಿದ್ದಾರೆ, ಉಪ್ಪಿಟ್ಟು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ಕೇಸರಿ ಬಾತು ಕೂಡ ಇದೆಯಲ್ಲ, ಸೊ ಕೇಸರಿ ಬಾತ್ನ ಹಂಗೆ ತೊಗೊಂಡು ಸ್ವೀಟು ತುಂಬ ಒಟ್ಟು ಬ್ರೇಕ್ಫಾಸ್ಟ್ ವೆರೈಟೀಸಲ್ಲಿ ಎಲ್ಲನೂ ಕೂಡ ಸಿಕ್ಬಿಡುತ್ತೆ ನಿಮಗೆ. ಕ್ಯಾರೆಟ್ ಹಲ್ವಾನ ಟ್ರೈ ಮಾಡೋಣ. ನೆಕ್ಸ್ಟ್ ಲೆವೆಲ್ ಗೈಸ್, ಒಂದಕ್ಕಿಂತ ಒಂದು ತುಂಬಾ ಸೂಪರ್ ಆಗಿರುತ್ತೆ. ನಾನು ದೋಸೆಗೆ ಹೇಳಬೇಕು ಅಂದ್ಕೊಂಡ್ರೆ ಬಿಕಾಸ್ ಇವರು ಆಯಿಲ್ ಏನು ಯೂಸ್ ಮಾಡೋಣ, ತುಪ್ಪ ಬೆಣ್ಣೆ ಅದೇ ಥರನೇ ದೋಸೆ ಮಾಡ್ತಾರೆ. ಕ್ಯಾರೆಟ್ ಹಲ್ವಾಗೂ ಅಷ್ಟೇ, ಆಯಿಲ್ ಏನು ಹಾಕಲ್ವಂತೆ, ತುಪ್ಪ ಹಾಲು ಅಷ್ಟೇ ಯೂಸ್ ಮಾಡ್ತಾರಂತೆ. ಸೊ ಮಶ್ರೂಮ್ ಬಿರಿಯಾನಿ ಇದೆ ಗೈಸ್, ಮಶ್ರೂಮ್ ಬಿರಿಯಾನಿ ಹಾಕೋತಾ ಇದ್ದೀನಿ. ಸೊ ಆ ಮೇಲೆ ನಿಮ್ಗೆ ಹಂಗೆ ಎರಡು ಮಶ್ರೂಮ್ ಪೀಸಸ್ ಗೊತ್ತಾಗುತ್ತೆ. ಇದೊಂದು ವೀಕೆಂಡ್ ಸ್ಪೆಷಲ್ ಅಂತಲೇ ಹೇಳ್ತೀನಿ. ಸೊ ಮಶ್ರೂಮ್ ಜೊತೆಗೆ ಟ್ರೈ ಮಾಡೋಣ. ವೀಕೆಂಡ್ ಸ್ಪೆಷಲ್ ಸ್ಪೆಷಲ್ ಆಗಿದೆ ಅಂತಲೇ ಹೇಳ್ತೀನಿ, ತುಂಬಾ ಸೂಪರ್ ಆಗಿದೆ. ಮಶ್ರೂಮ್ ಬಿರಿಯಾನಿ ಇವಾಗ ಟ್ರೆಂಡ್ ಅಲ್ವಾ, ಸೊ ಅದು ಕೂಡ ಇವತ್ತು ಸ್ಯಾಟರ್ಡೇ ಸಂಡೇಸ್ ವೀಕೆಂಡು ಆ ಥರ ಫ್ರೈಡೇ ಸ್ಯಾಟರ್ ಸಂಡೇ ಸಿಗುತ್ತೆ. ಜಾಗ್ರಿ ಪೊಂಗಲ್, ಸೊ ಇದನ್ನ ಟ್ರೈ ಮಾಡೋಣ. ಇನ್ನೇನು ಆಲ್ಮೋಸ್ಟ್ ಎಲ್ಲ ಐಟಮ್ಸು ಟ್ರೈ ಮಾಡಿಬಿಟ್ವಿ. ಸೊ ಲಾಸ್ಟ್ ಜಾಗ್ರಿ ಪೊಂಗಲನ್ನು ಮುಗಿಸ್ತಾ ಇದ್ದೀವಿ. ಸೂಪರ್ ಡೆಲಿಷಿಯಸ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಡೆಫಿನೆಟ್ಲಿ ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ 10 ಗಂಟೆ 10:30 ತನಕನೂ ಕ್ರೌಡ್ ಇರುತ್ತಂದೆ, ಅಷ್ಟೊಂದು ಜನ ಕ್ರೌಡ್ ಬರ್ತಿದ್ದಾರೆ. ಸೊ ನೀವು ಡೆಫಿನೆಟ್ಲಿ ಒಂದ್ಸರಿ ಟ್ರೈ ಮಾಡಬೇಕು, ಬಿಕಾಸ್ ಟೇಸ್ಟ್ ಅಷ್ಟೊಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಿಕಾಸ್ ಒಂದೊಂದು ನೋಡೋಕ್ಕೋದ್ರೆ ನಿಮಗೆ ಬಾಳೆಹಣ್ಣ ಮೇಲೆ ಇಟ್ಕೊಟ್ಟಿರ್ತಾರೆ, ತುಂಬಾ ಟೇಸ್ಟ್ ಅಂತೂ ಹೈಜೀನು ತುಂಬ ಚೆನ್ನಾಗಿದೆ, ಮತ್ತು ಟೇಸ್ಟ್ ಸೂಪರ್ ಆಗಿರುತ್ತೆ. ಇರೋ ಸಾಂಬಾರು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ. ಆಬ್ವಿಯಸ್ಲಿ ಎರಡು ವೆರೈಟಿ ಆಫ್ ಚಟ್ನಿ ಕೊಟ್ಟಿರ್ತಾರೆ, ಬಟ್ ಸಾಂಬಾರ್ ಸ್ಕೋರ್ ಮಾಡ್ತಾ ಇದೆ ಅಂತಲೇ ಹೇಳ್ತೀನಿ. ಬಿಕಾಸ್ ಒಂದು ಸೌತ್ ಇಂಡಿಯನ್ ಸ್ಟೈಲಲ್ಲಿ ಬಿಸಿ ಬಿಸಿಯಾಗಿ ಕೊಡ್ತಾರೆ. ಸೊ ಬಂದಿದ ತಕ್ಷಣ ಟ್ರೈ ಮಾಡಿ, 100% ಗೇಸ್ ಸಕ್ಕರ ಸಿಕ್ಬಿಡುತ್ತೆ, ಮತ್ತು ಕಸ್ಟಮರ್ ರೆಸ್ಪಾನ್ಸ್ ನೋಡಿರ್ತೀರಾ. ಇಲ್ಲಿ ನಿಮಗೆ ಯೂಸಿ ಇನ್ ಕೇಸ್ ಟೂ ವೀಲರು ಅಥವಾ ಕಾರಲ್ಲಿ ಬಂದರೆ ಕಾರ್ ಪಾರ್ಕಿಂಗ್ ಫೆಸಿಲಿಟೀಸು ಇದೆ, ಟೂ ವೀಲರ್ ಪಾರ್ಕಿಂಗ್ ಫೆಸಿಲಿಟೀಸು ಇದೆ. ಎಕ್ಸಾಕ್ಟ್ ಲೊಕೇಶನ್ನು ಗೂಗಲ್ ಮ್ಯಾಪ್ಸ್ ಇಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆರ್ ನಗರ ಹತ್ರ ಬಂದರೆ ಡೆಫಿನೆಟ್ಲಿ ಈ ಬ್ರೇಕ್ಫಾಸ್ಟ್ ಸ್ಪಾಟ್ನ ಟ್ರೈ ಮಾಡಿ. ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ ಇದ್ದು ಎಲ್ರಿಗೂ ಶೇರ್ ಮಾಡಿ. ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ತಿನ್ನಿ ಅಂತ ಅಂದ್ಬಿಟ್ಟು ಶೇರ್ ಮಾಡಿ. ಖಂಡಿತ ಒಂದ್ಸಲಿ ವಿಸಿಟ್ ಮಾಡಿದರೆ ರಿಪೀಟೆಡ್ ಕಸ್ಟಮರ್ಸ್ ಅಂತೂ ಗ್ಯಾರಂಟಿ ಆಗ್ತೀರಾ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ಆಲ್ ಐಕಾನ್ ಸೆಲೆಕ್ಟ್ ಮಾಡಿ, ಅವಾಗ ಏನಾಗಕ್ಕೆ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ಸಲ್ಲಿ ಬರುತ್ತೆ. ಅಂಟಿದೆ ಇನ್ಸ್ಪೈರ್ ಫ್ರಮ್ ದಿನೇಶ್, ಡೂ ವಾಟ್ ಯು ಲವ್. ಬಾಯ್.